ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಆಚಾರ್. ಸ್ನೇಹಿತರೆ, ಈಗಾಗಲೇ 2ನೇ ತರಗತಿ ಕನ್ನಡ ವಿಷಯದ ಪ್ರಗತಿ ನೋಟವನ್ನು ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು. 2023 ಮತ್ತು 2024 ಶೈಕ್ಷಣಿಕ ಸಾಲಿನ ಗಣಿತ ವಿಷಯದ ಪ್ರಗತಿ ನೋಟವನ್ನು ಈ ಅವಧಿಯಲ್ಲಿ ಪರಿಚಯವನ್ನು ಮಾಡಿಕೊಳ್ತಾ ಹೋಗ್ತಿದ್ದೀವಿ. ತಾವು ನೋಡಬಹುದು ಪರಿಷ್ಕೃತ ಪ್ರಗತಿ ನೋಟದಲ್ಲಿ ವಿಷಯ, ತರಗತಿ ಮತ್ತು ಶೈಕ್ಷಣಿಕ ವರ್ಷ, ಶಾಲೆ ಹೆಸರು, ಕ್ಲಸ್ಟರ್ ಹೆಸರನ್ನು ಬರೆಯೋದಕ್ಕೆ ಜಾಗವನ್ನು ನೀಡಿದ್ದು, ಮಾಯೆಯನ್ನು ಗುರುತಿಸಲಾಗಿದೆ ಮತ್ತು ಮೈಲುಗಲ್ಲುನ ಗುರುತಿಸಲಾಗಿದೆ ಅಂತಕ್ಕಂಥದ್ದು. ಮೆಟ್ಟಿಲು ಸಂಖ್ಯೆಯನ್ನು ನಾವು ನೋಡ್ತಾ ಹೋದಾಗ ಅನುಕ್ರಮವಾಗಿ ಮುಂದುವರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತಿದ್ದೀವಿ. ಅದೇ ರೀತಿ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಚಟುವಟಿಕೆ ಅಥವಾ ಮೆಟ್ಟಿಲು ಸಂಖ್ಯೆ ಅಂತಕ್ಕಂಥದ್ದನ್ನು ನೀಡಲಾಗಿದೆ, ಮತ್ತು ನಿರ್ವಹಣೆಯ ಗುಂಪನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಬರೆಯದೇ ಇರೋದರಿಂದ ನಿರ್ವಹಣೆಯ ಗುಂಪು ಸಾಮೂಹಿಕ ಆಗಿರುತ್ತೆ ಅಂತೇಳಿ ತಾವು ಭಾವಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಸೇತುಬಂಧ ಚಟುವಟಿಕೆಗಳು ಅನುಕ್ರಮವಾಗಿ ಮುಂದುವರಿತಿರೋದ್ರಿಂದ ಅನುಕ್ರಮ ಸಂಖ್ಯೆಗಳನ್ನು ನೀಡಲಾಗಿದೆ. 15 ಸೇತುಬಂಧ ಚಟುವಟಿಕೆಯ ಕಲಿಕಾ ಹಾಳೆಗಳು ಮುಗಿದ ನಂತರ ಚೆಂಡು ಲೋಗದಿಂದ ಸಾಮೂಹಿಕ ಚಟುವಟಿಕೆಯೊಂದಿಗೆ ಪ್ರಾರಂಭವಾಗ್ತಕ್ಕಂಥ ಗಣಿತದ ಚಟುವಟಿಕೆಗೆ 216ನೇ ಮೆಟ್ಟಿಲು ಸಂಖ್ಯೆಯ ಕಾರ್ಡನ್ನು ಬಳಸ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಇದು ಜುಲೈ ಮಾಯೆಯ ಒಂದು ಗುರಿ. ಆಕೃತಿಗಳೊಂದಿಗೆ ಪಯಣ ಅಂತಕ್ಕಂಥ ಒಂದು ಕಲಿಕಾಂಶವನ್ನು ಕಲಿಸೋದಕ್ಕೆ ಈ ಚಟುವಟಿಕೆಯನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 221 ಮತ್ತು 217ನೇ ಮೆಟ್ಟಿಲು ಸಂಖ್ಯೆಯ ಕಾರ್ಡನ್ನು ತೆಗೆದುಕೊಳ್ಬೇಕು. ಜೊತೆಗೆ 1.1 ಅಂತೇಳಿದರೆ 1 ಅಂತಕ್ಕಂಥದ್ದು ಒಂದು ಆ ಕಂಟೆಂಟ್ ಮೈಲುಗಲ್ಲು 1 ಸೂಚಿಸ್ತಾ ಇದೆ. ಅದರಲ್ಲಿ 0.1 ಅಂತಕ್ಕಂಥದ್ದು 1ನೇ ಚಟುವಟಿಕೆ ಆಗಿದೆ ಅಂತೇಳಿ ತಾವು ಭಾವಿಸ್ಕೋಬೇಕು ಅಂತಕ್ಕಂಥದ್ದು. ಪುಸ್ತಕದ ಮೇಲೆ ಇರತಕ್ಕಂಥ ಲೇಖನಿ ಅಂತಕ್ಕಂಥ ಲೋಗದ ಅಡಿಯಲ್ಲಿ ಈ ಚಟುವಟಿಕೆಯನ್ನು ನೀಡಲಾಗಿದೆ. ನಂತರ ತಟ್ಟೆಯಲ್ಲಿ ಬ್ರಷ್ 197ನೇ ಕಾರ್ಡನ್ನು ಬಳಸಬೇಕಾಗುತ್ತೆ. ನಂತರ 198. ಸೊ ಈಗ 1.1 ಬಂದಾಗ ಅಭ್ಯಾಸ ಪುಸ್ತಕ ಚಟುವಟಿಕೆಯ 1ನೇ ಮೈಲಿಗಲ್ಲಿನ 2ನೇ ಕಲಿಕಾ ಚಟುವಟಿಕೆ ಹಾಳೆಯನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ 207ನೇ ಬಾಯುಲೋಗದ ಕಾರ್ಡನ್ನು ಬಳಸಬೇಕಾಗುತ್ತೆ. ಮೌಲ್ಯಮಾಪನ ಚಟುವಟಿಕೆಯಾಗಿ ನೀಡಿರ್ತಕ್ಕಂಥ ಪುಸ್ತಕ ಹಿಡಿದು ಓದುತ್ತಿರುವ ವಿದ್ಯಾರ್ಥಿಗಳು ಅಂತಕ್ಕಂಥ ಲೋಗದ ಅಡಿಯಲ್ಲಿ ಚಟುವಟಿಕೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಈ ರೀತಿ ಅನುಕ್ರಮವಾಗಿ ಮುಂದುವರಿತಾ ಹೋಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಲಾಸ್ಟಿಗೆ 30ನೇ ಮೆಟ್ಟಲು ಸಂಖ್ಯೆಯಲ್ಲಿ 2.1 ಅಂತ ನೀಡಲಾಗಿದೆ. ಅಂದರೆ 2ನೇ ಕಂಟೆಂಟ್, 2ನೇ ಮೈಲಿಗಲ್ಲಿನ 1ನೇ ಚಟುವಟಿಕೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಭಾವಿಸ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಈ ರೀತಿ 2ನೇ ತರಗತಿಯ ಪ್ರಗತಿ ನೋಟವನ್ನು ಎಡೆಯಲಾಗಿದೆ. ತಾವು DSRT ವೆಬ್ಸೈಟಲ್ಲಿ ಇರ್ತಕ್ಕಂಥ ಈ ಪ್ರಗತಿ ನೋಟವನ್ನು ವೀಕ್ಷಣೆಯನ್ನು ಮಾಡಿದರೆ ಸೊ ತಮಗೆ ಈ ಒಂದು ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಗಣಿತದಲ್ಲಿ ಇದಿಷ್ಟು ವಿಶೇಷತೆ ಅಂತಕ್ಕಂಥದ್ದನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಕಾರ್ಡುಗಳ ಜೋಡಣೆ ಆಗದ ಹೊರತು ತರಗತಿ ಪ್ರಕ್ರಿಯೆ ನಿರ್ವಹಣೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾರಂಭದ ದಿನದಲ್ಲೇ ತಾವು ಒಂದೆರಡು ದಿನಗಳ ಕಾಲ ಈ ಒಂದು ಕಾರ್ಡುಗಳ ವ್ಯವಸ್ಥಿತ ಜೋಡಣೆಯನ್ನು ಮಾಡಿಕೊಂಡ್ರೆ ಎಲ್ಲ ಸೇತುಬಂಧ ಚಟುವಟಿಕೆ ಮುಗಿದ ನಂತರ ತಾವು ಏನು ಕಲಿಕಾಂಶವನ್ನು ನಲಿಕಲಿಯ ತರಗತಿ ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಹೋಗ್ತೀರಾ, ಸೊ ಆಗ ತಮಗೆ ಈ ಚಟುವಟಿಕೆ ಸರಳ ಆಗುತ್ತೆ ತರಗತಿ ಪ್ರಕ್ರಿಯೆ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ಬೋದು 49ನೇ ಮೆಟ್ಟಿಲು ಸಂಖ್ಯೆಯಲ್ಲಿ 5, 5 ಮತ್ತು 81 ಅಂತಕ್ಕಂಥದ್ದು, ಅಂದರೆ 5ನೇ ಮೆಟ್ಟಿಲು ಸಂಖ್ಯೆಯ ಕಾರ್ಡು ಮತ್ತು 81ನೇ ಮೆಟ್ಟಿಲು ಸಂಖ್ಯೆಯ ಕಾರ್ಡನ್ನು ಬಳಸಬೇಕಾಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಇದು ನೀಡುತ್ತೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಆಗಿರ್ತಕ್ಕಂಥ ಬದಲಾವಣೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಮಾಸಿಕ ಸಮಾಲೋಚನಾ ಸಭೆಗಳಲ್ಲಿ ಈಗಾಗಲೇ ಟೆಲಿಕಾನ್ಫರೆನ್ಸಲ್ಲಿ ಹೇಳಿರುವ ರೀತಿಯಲ್ಲಿ ಎಲ್ಲ ಶಿಕ್ಷಕರಿಗೆ ಇದು ಒಂದು ಮಾಹಿತಿಯನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಮಾನಿಟ್ರಿಂಗ್ ಆಫೀಸರ್ಸಿಗೆ ಸದ್ಯದಲ್ಲೇ ಅದರ ಒಂದು ಮಾಹಿತಿಯನ್ನು ನೀಡಲಾಗ್ತದೆ. ನಂತರ ಎಲ್ಲ ಶಿಕ್ಷಕರಿಗೂ ಕೂಡ ಈ ಮಾಹಿತಿಯನ್ನು ನೀಡಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಮತ್ತು DSRTಯಿಂದ ಆಗಿರ್ತಕ್ಕಂಥ ಟೆಲಿಕಾನ್ಫರೆನ್ಸ್ನಲ್ಲಿ ವಿಷಯವನ್ನು ಹಂಚ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಇದಿಷ್ಟು ಬದಲಾವಣೆಯೊಟ್ಟಿಗೆ 2ನೇ ತರಗತಿಯ ಗಣಿತ ವಿಷಯದ ಪ್ರಗತಿ ನೋಟವನ್ನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ 2ನೇ ತರಗತಿ ಗಣಿತ ವಿಷಯವನ್ನು ನೋಡಿದಾಗ ತಮಗೆ ಈಗಾಗಲೇ ಹೇಳಿದ್ದೀನಿ, ಎಲ್ಲ ವಿಷಯದಲ್ಲೂ ಕೂಡ 10 ಮೈಲುಗಲ್ಲುಗಳನ್ನು ಮಾತ್ರ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಗುರುತಿಸಲಾಗಿದೆ. ಆದರೆ ಮೆಟ್ಟಿಲುಗಳ ಸಂಖ್ಯೆಯಲ್ಲಿ ಬದಲಾವಣೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸೊ ಈ ಒಂದು ಗಣಿತ ವಿಷಯದ 2ನೇ ತರಗತಿಯ ಗಣಿತ ವಿಷಯದ ಪ್ರಗತಿ ನೋಟದಲ್ಲಿ ಒಟ್ಟಾರೆಯಾಗಿ 195 ಮೆಟ್ಟಿಲುಗಳನ್ನು ಈ ವರ್ಷ ನಾವು ಪೂರೈಸಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೆಟ್ಟಿಲುಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ, ಮತ್ತು ಮೈಲುಗಲ್ಲುಗಳ ಸಂಖ್ಯೆಯನ್ನು ಕೂಡ ಕಡಿಮೆಯನ್ನು ಮಾಡಲಾಗಿದೆ. ಸೊ ಕಾರ್ಡುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಷಯಗಳನ್ನು ನಮ್ಮ ಚಾನಲಲ್ಲಿ ವೀಕ್ಷಣೆಯನ್ನು ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ. ನಮಸ್ತೆ, ಧನ್ಯವಾದಗಳು.